ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾನು ವೆಲ್ಕಮ್ ಸೀರೀಸ್ನ ಪ್ರತಿನಿಧಿಯಾಗಿ ದರ್ಬೂರು ವಿಲೇಜಲ್ಲಿ ನಾನು ಆಗಮಿಸಿದ್ದೇನೆ. ಇಲ್ಲಿ ರೈತರ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದೀನಿ. ನಮಸ್ಕಾರ, ನಿಮ್ಮ ಹೆಸರು? ಬಾಲಕೃಷ್ಣ. ಬಾಲಕೃಷ್ಣ ಅವರು, ಸೊ ನಿಮ್ಮ ಪರಿಚಯ ಮುಖಾಂತರ ಈ ವೆಲ್ಕಮ್ ಸೀಡ್ಸ್ 50 ತಳಿಯನ್ನು ವೀಕ್ಷಣೆ ಮಾಡಿ ಬಂದಿದ್ದೀರಲ್ಲ, ಇದರ ಅಭಿಪ್ರಾಯ ಹೇಳಬೇಕು. ಮೊದಲನೇದಾಗಿ ನಿಮ್ಮ ಹೆಸರು? ಬಾಲಕೃಷ್ಣ ಸರ್. ಬಾಲಕೃಷ್ಣ, ಸೊ ಯಾವ ವಿಲೇಜು, ಇದು ಯಾವ ತಾಲೂಕು, ಇದು ಸ್ವಲ್ಪ ಹೇಳಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಹಾಂ, ಚಿಕ್ಕಬಳ್ಳಾಪುರ ತಾಲೂಕು, ಮಣ್ಣಿಕಲ್ಲು ಹೋಬಳಿ, ದರ್ಬೂರು ಗ್ರಾಮ. ಓಕೆ, ಸೊ ಈಗ ನೀವು ಬೆಳೆ ವೀಕ್ಷಣೆ ಮಾಡಿದ್ದೀರಿ, ಏನು ಅನಿಸುತ್ತೆ ವೆಲ್ಕಮ್ ಸೀಡ್ಸ್ ತಳಿ 50 ಕ್ಯಾಬೇಜ್ ಬಗ್ಗೆ? ವೆಲ್ಕಮ್ ಸೀಡ್ಸ್ ಅದರ ಬಗ್ಗೆ ತುಂಬ ಚೆನ್ನಾಗಿದೆ ಸರ್. ಹಾಂ, ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ಸ್ವಲ್ಪ ಗಟ್ಟಿನೂ ಇದೆ. ಹಾಂ, ಇದು ಚೆನ್ನಾಗಿ ಬೆಳೆ ಸಿಗೋದು, ಸೂಪರ್ ಆಗಿದೆ. ಓಕೆ, ಸೊ ಇದು ಒಂದು ಗಡ್ಡೆ ನೀವು ಕೈಯಲ್ಲಿ ಹಿಡಿದಿದ್ದೀರಿ. ಸೊ ಈ ಗಡ್ಡೆ ಸುಮಾರು 800 ಗ್ರಾಮದಿಂದ 1200 ಒಂದು ಕಾಲು ಕೆ ಜಿ ತನಕ ಬರುತ್ತೆ. ಹೌದು ಸರ್. ಸೊ ಕಾಯಿ ಏನಂತೀರಾ, ಗಟ್ಟಿ ಇದೆ? ಗಟ್ಟಿ ಇದೆ. ಸೊ ಇದು ಆಲ್ಮೋಸ್ಟ್ ಆಲ್ ಈಗ ನೀವು ಕೇಳಿದ್ರಿ, ನೋಡಿದಿರಿ, ಸಿಸಿಗೆ ಹೋಗ್ತಾ ಇದೆ. ಸೊ ಸಿಸಿ ಅಂತಂದ್ರೆ ಪ್ರಿಫರಬಲಿ ಸೈಜ್ ಅನ್ನ ಇದನ್ನೇ ಕೇಳ್ತಾರೆ, ಎಷ್ಟು ಎಷ್ಟು ಗ್ರಾಮದಿಂದ ಎಷ್ಟು ಗ್ರಾಮ ಅಂದ್ರೆ 800 ಗ್ರಾಮ ಒಂದು ಕಾಲು, ಒಂದು ಕಾಲಿಗೆ. ಸೊ ಇಲ್ಲೆಲ್ಲ ನೋಡಿದ್ರೆ ಈಗ ರೋಗದ ಬಗ್ಗೆ ಹೆಂಗ್ ಅನಿಸುತ್ತೆ ಬೆಳೆಗೆ? ರೋಗ ಏನಿಲ್ಲ ಸರ್. ರೋಗ ಏನಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿ ಬಂದಿದೆ. ಕಾಯಿ ಗಟ್ಟಿ ಇದೆಯಾ? ಹೌದು ಸರ್, ಗಟ್ಟಿ ಇದೆ. ನೀವು ಎಲ್ಲ ರೈತರಿಗೆ ಏನು ಹೇಳಬಹುದು? ಇದನ್ನ ಗಟ್ಟಿ ಇದೆ, ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ, ಇದನ್ನ ಬೆಳಿಬಹುದು ಇದನ್ನ. ನಮಸ್ಕಾರ, ಮತ್ತೇನಿಲ್ಲ ಇದ್ರ ಬಗ್ಗೆ. ಹಾಂ, ನೀನು ಮಾಡ್ತೀಯಾ ಈಗ ಅವರಿಗೆ? ಬನ್ನಿ, ಈಗ ಅವರು ನರ್ಸರಿದವ್ರು ಇರ್ತಾರೆ. ನಿಮ್ಮ ಹೆಸರು, ನಿಮ್ಮ ನರ್ಸರಿ ಹೆಸರು ಕೇಳು. ಅಂತ ಹೇಳುವುದಲ್ಲಿ